ಜಲಪ್ರಳಯಕ್ಕೆ ತತ್ತರಿಸಿ ಹೋದ ಅಸ್ಸಾಂ ಮುಂದಿನ ಐದು ದಿನ ಅಸ್ಸಾಂಗೆ ನಿರ್ಣಾಯಕ ಹತ್ತು ಜಿಲ್ಲೆಗಳಿಗೆ ಎಫೆಕ್ಟ್ ಮುಳುಗುತ್ತಿದೆ ಕಣಿವೆ ರಾಜ್ಯ ಎಸ್ ವೀಕ್ಷಕರೇ ಒಂದು ಕಡೆ ಸೈಕ್ಲೋನ್ ಗುಜರಾತ್ ಸೇರಿದಂತೆ ಭಾರತದ ಕರಾವಳಿಯನ್ನ ಕಂಗಲಾಗಿಸಿದೆ ಮತ್ತೊಂದು ಕಡೆ ಮೇಘಸ್ಫೋಟ ವ್ಯಾಪಕ ಮಳೆಯಿಂದಾಗಿ ಅಸ್ಸಾಂ ರಾಜ್ಯ ಅಕ್ಷರಶಃ ಮುಳುಗಿ ಹೋಗ್ತಾ ಇದೆ ಮುಳುಗಡೆ ಭೀತಿಯಲ್ಲಿದೆ ಇದೀಗ ಬಂದಿರುವಂಥ ವರದಿ ಪ್ರಕಾರ ಒಂದೇ ಒಂದು ರಾತ್ರಿ ಸತತವಾಗಿ ಸುರಿದ ಮಹಾ ಮಳೆಯಿಂದಾಗಿ ಅಸ್ಸಾಂನ ಸುಮಾರು ಹತ್ತು ಜಿಲ್ಲೆಗಳು ಸಂಪೂರ್ಣ ನಾಶ ಆಗುವ ಹಂತಕ್ಕೆ ಬಂದಿದ್ದು ಬೆಟ್ಟ ಗುಡ್ಡಗಳು ಕುಸಿದಿದ್ದು ಮನೆಗಳು ಆಗಿದ್ದು ಕಾಣೆಯಾಗಿರುವಂತಹ ಸಾಕಷ್ಟು ಜನರಿಗಾಗಿ ಹುಡುಕಾಟ ನಡೆದಿದ್ದು ಮೇಲ್ನೋಟಕ್ಕೆ ಅಧಿಕಾರಿಗಳ ಮಾಹಿತಿ ಪ್ರಕಾರ ಮೂವತ್ತೊಂದು ಸಾವಿರಕ್ಕೂ ಅಧಿಕ ಜನ ಸಂತ್ರಸ್ತರಾಗಿದ್ದಾರೆ ಒಂದೇ ಒಂದು ರಾತ್ರಿಯ ಮಹಾಮಳೆಯಿಂದಾಗಿ ಹೌದು ವೀಕ್ಷಕರೇ ಈಗ ಮಾನ್ಸೂನ್ ಕೂಡ ಎಂಟ್ರಿ ಕೊಟ್ಟಿದೆ ಕರ್ನಾಟಕದಲ್ಲಿ ಕೂಡ ವ್ಯಾಪಕ ಮಳೆ ಶುರುವಾಗಿದೆ ಎಲ್ಲರೂ ಕೂಡ ತುಂಬಾ ಕೇರ್ಫುಲ್ ಆಗಿರಬೇಕು ಅಸ್ಸಾಂ ಅಕ್ಷರಶಃ ನದಿಯಾಗೋಗಿದೆ ಅಸ್ಸಾಂ ಕ ಕಂಪ್ಲೀಟ್ ಮುಳುಗಡೆ ಆಗೋ ಸಾಧ್ಯತೆ ಇದೆ ಯಾಕಂದರೆ ಮಳೆ ನಿಲ್ತಾ ಇಲ್ಲ ಹೀಗಾಗಿ ಮುಂದಿನ ಐದು ದಿನಗಳು ತುಂಬಾ ನಿರ್ಣಾಯಕ ಅನ್ನೋ ರೀತಿಯಲ್ಲಿ ಅಸ್ಸಾಂಗೆ ಎಲ್ಲ ಕೇಂದ್ರದ ಎನ್ ಡಿ ಆರ್ ಎಫ್ ಆಗಿರ್ಬೋದು ಸಾಕಷ್ಟು ತಂಡಗಳು ಎಂಟ್ರಿ ಕೊಡ್ತಿವೆ ಸ್ವಯಂ ಸೇವಕರಾಗಿ ಸಾಕಷ್ಟು ಜನ ನಿಲ್ತಿದ್ದಾರೆ ಅಸ್ಸಾಂನ ಹೀನಾಯ ಸ್ಥಿತಿ ನೋಡೋಕ್ಕಾಗ್ತಾಯಿಲ್ಲ ಒಂದು ಕಡೆ ಕೋಮುದಳ್ಳುರಿ ಮೀಸಲಾತಿ ವಿಚಾರದಲ್ಲಿ ಇಡೀ ಮಣಿಪುರ ಹೊತ್ತಿ ಉರಿತಾ ಇದೆ ಮತ್ತೊಂದು ಕಡೆ ಸ ಸೈಕ್ಲೋನಿಂದಾಗಿ ಗುಜರಾತ್ ಸಂಕಷ್ಟಕ್ಕೆ ಸಿಲುಕಿದೆ ಇದೀಗ ಮಳೆಯಿಂದಾಗಿ ಅಸ್ಸಾಂ ಈ ಪ್ರಕೃತಿ ವಿಕೋಪಗಳ ವಿಚಿತ್ರ ಯಾವಾಗ ಏನು ಬೇಕಾದ್ರಾಗ್ಬೋದು ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲು ಕೇರಳದಲ್ಲಿ ಬಂತು ಜಲಸ್ಫೋಟ ನಂತರ ನಮ್ಮ ಕೊಡಗಿನಲ್ಲಿ ಕೂಡ ಸಾಕಷ್ಟು ಹಾನಿಯಾಯಿತು ಆಸ್ತಿ ಪಾಸ್ತಿ ಹಾನಿಯಾಯಿತು ಕೊಡಗೆ ಕೊಡುಗೆ ಕೊಡುಗೆ ಕಂಗಾಲಾಗಿ ಹೋಗ್ಬಿಡ್ತು ಎರಡು ಸಾವಿರದ ಹದಿನೆಂಟರ ದುರಂತ ಇದೀಗ ಅಸ್ಸಾಂನಲ್ಲಿ ಮರುಕಳಿಸಿದೆ ಅಸ್ಸಾಂನಲ್ಲಿ ಜಲಸ್ಫೋಟಕ್ಕೆ ಜನ ಭಯಭೀತರಾಗಿದ್ದಾರೆ ಎಲ್ಲರನ್ನ ಬೇರೆ ಕಡೆ ಶಿಫ್ಟ್ ಮಾಡೋ ಕೆಲಸ ಆಗ್ತಿದ್ರು ಕೂಡ ಸೂಕ್ತವಾಗಿ ಕೆಲವರು ಇಲ್ಲ ಜನ ಸಂಪರ್ಕ ಕಡಿಮೆ ಆಗಿದೆ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿದೆ ಕರೆಂಟ್ ಇಲ್ಲ ಇಂಟರ್ನೆಟ್ ಇಲ್ಲ ಅಸ್ಸಾಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ದೈನಂದಿನ ಪ್ರವಾಹ ವರದಿಯನ್ನ ಪ್ರಕಾರ ಚಿರಾಂಗ್ ದರ್ರಾಂಗ್ ದೇಹಮಾಜಿ ದೂಬ್ರಿ ದಿಬ್ರುಗುಡ ಹಾಗೆ ಕೋಕ್ರಾಜಾರ್ ಲಖಿಂಪುರ ನಲ್ಬರಿ ಸೋನಿತ್ಪುರ ಮತ್ತು ಉದಲ್ಗುರಿ ಜಿಲ್ಲೆಗಳಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ಪ್ರವಾಹ ಪೀಡಿತರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಲಖೀಂಪುರ್ ಜಿಲ್ಲೆಯಲ್ಲಿ ಇಪ್ಪತ್ತೆರಡು ಸಾವಿರಕ್ಕಂದರೆ ಅತಿ ಹೆಚ್ಚು ಎಫೆಕ್ಟ್ ಆಗಿರೋದು ಲಖೀಂಪುರ್ ಜಿಲ್ಲೆಗೆ ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಜನ ಸಂಕಷ್ಟಕ್ಕಿದ್ದಾರೆ ದಿಬ್ರುಗಡದಲ್ಲಿ ಮೂರು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಜನ ಕೊಕ್ರಾಜಾರ್ನಲ್ಲಿ ಸುಮಾರು ಸಾವಿರದ ಎಂಟುನೂರು ಜನ ಸಂತ್ರಸ್ತರಾಗಿದ್ದರೆ ತಿಳಿದು ಬಂದಿದೆ ಆಡಳಿತವು ಏಳು ಜಿಲ್ಲೆಗಳಲ್ಲಿ ಇಪ್ಪತ್ತೈದು ಪರಿಹಾರ ವಿತರಣಾ ಕೇಂದ್ರಗಳನ್ನು ನಡೆಸಿದೆ ಆದರೆ ಈಗ ಯಾವುದೇ ಪರಿಹಾರ ಶಿಬಿರ ಕೂಡ ಕಾರ್ಯನಿರ್ವಹಿಸ್ತಾ ಇಲ್ಲ ಒಟ್ಟಿನಲ್ಲಿ ಅಸ್ಸಾಂನಲ್ಲಿ ಇನ್ನೂ ಐದು ದಿನಗಳ ಕಾಲ ಮಳೆ ಸುರಿಯೋದ್ರಿಂದ ಪ್ರವಾಹ ಪರಿಸ್ಥಿತಿ ತುಂಬಾ ವಿಕೋಪಕ್ಕೆ ತಿರುಗ್ತಾ ಇದೆ ಇಡೀ ದೇಶಾದ್ಯಂತ ಸಾಕಷ್ಟು ಜನ ಸಾಕಷ್ಟು ರಾಜ್ಯಗಳಿಂದ ಪರಿಹಾರವನ್ನು ಘೋಷಿಸ್ತಾ ಇದ್ದಾರೆ ಜನ ಕೂಡ ಫುಡ್ ಕಿಟ್ ಆಗಿರ್ಬೋದು ಮತ್ತೊಂದನ್ನು ಕಳಿಸ್ತಾ ಇದ್ದಾರೆ ವೀಕ್ಷಕರೇ ಅಸ್ಸಾಂ ಮತ್ತು ಮಣಿಪುರಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸಬೇಕು ಒಂದು ಕಡೆ ಕೋಮುದಳ್ಳೂರಿಲಿ ಹೊತ್ತಿ ಉರಿತಾ ಇದ್ದರೆ ಮಣಿಪುರ ಮತ್ತೊಂದು ಕಡೆ ಮಳೆಯಿಂದಾಗಿ ಪ್ರವಾಹದಿಂದಾಗಿ ಅಸ್ಸಾಂ ಮುಳುಗಡೆ ಆಗ್ತಾ ಇದೆ ಎಸ್ ವೀಕ್ಷಕರೇ ಈ ಎರಡು ರಾಜ್ಯಗಳು ಕೂಡ ಆದಷ್ಟು ಬೇಗ ಶಾಂತಿ ನೆಲೆಸಲಿ ಅಂತ ನಾವು ಕೂಡ ಆಶಿಸೋಣ ಧನ್ಯವಾದಗಳು